ಬಹು ವರ್ಷಗಳ ಬೇಡಿಕೆಯಾಗಿದ್ದ ಒಳ ಮೀಸಲಾತಿ ಆದೇಶವನ್ನು ಪ್ರಕಟಿಸಿದ 7 ನ್ಯಾಯಮೂರ್ತಿಗಳ ಸಂವಿಧಾನದ ಪೀಠದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಆದಿ ಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದಂತಹ ಗುಂಡಯ್ಯ ಬಿಜಿಪಾಳ್ಯ ಅವರು ಸಲ್ಲಿಸಿ ಮಾತನಾಡಿ, 101 ಜಾತಿಗಳಿಂದ ಕೂಡಿರುವ ಮೀಸಲಾತಿಯಲ್ಲಿ ಅತಿ ಹಿಂದುಳಿದ ಸಮಾಜವಾದ ನಮ್ಮ ಮಾದಿಗ ಸಮಾಜದ ಬಂಧುಗಳು ಸದುಪಯೋಗ ಪಡಿಸಿಕೊಂಡು ಮುನ್ನೂಲಿಗೆ ಬರಬೇಕು ಎಂದು, ಈ ಮೀಸಲಾತಿ ಉದ್ಯೋಗ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಕೆಳಮಟ್ಟದ ಗ್ರಾಮ ಪಂಚಾಯಿತಿಯಿಂದ ಎಂಎಲ್ಎ ಮತ್ತು ಎಂಪಿ ಪದವಿಗಳವರೆಗೂ ಮೀಸಲಾತಿ ಸಿಗಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ಉಪಾಧ್ಯಕ್ಷ ರಾಜಣ್ಣ, ಮೀಸಲಾತಿ ವಿಚಾರದಲ್ಲಿ ಕೆನೆ ಪದರಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಗವಾಯಿಯವರ ಸಹಮತದ ತೀರ್ಪನ್ನು ತಿಳಿಸಿದ್ದು, ಪರಿಶಿಷ್ಟ ಜಾತಿಗಳಿಗೆ ಸೇರಿದವರ ಮಕ್ಕಳನ್ನು ಹಾಗೂ ಮೀಸಲಾತಿಯ ಪ್ರಯೋಜನ ಪಡೆಯದ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರ ಮಕ್ಕಳನ್ನು ಒಂದೇ ತಕ್ಕಡಿಯಲ್ಲಿ ತೂಗಲು ಆಗುವುದಿಲ್ಲ. ಇನ್ನು ಜಾರಿಗೆ ಇದ್ದ ಅಡ್ಡಿ ನಿವಾರಣೆಯ ಬಗ್ಗೆ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಎತ್ತಿ ಹಿಡಿದಿರುವ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಅನುಷ್ಠಾನಕ್ಕೆ ಅಡ್ಡಿ ನಿವಾರಣೆಯಾಗಿದ್ದು, ಕೂಡಲೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಹರಳೂರು ಪ್ರಕಾಶ್, ಕಾರ್ಯಾಧ್ಯಕ್ಷರಾದಂತಹ ಕೇಶವಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರಾಜಣ್ಣ, ಕಾರ್ಯದರ್ಶಿ ಹೆಬ್ಬೂರು ನಾಗೇಶ್, ಖಜಾಂಚಿ ಜನಾರ್ದನ್, ಹನುಮಂತರಾಯಪ್ಪ, ಸಿಬ್ಬಯ್ಯ, ಸುನೀಲ್, ನಾಗರಾಜು, ಕಲ್ಕೇರಿ, ಅಂಜಿನಪ್ಪ, ನರಸಿಂಹಮೂರ್ತಿ, ಕುಮಾರ್ ಹೆಬ್ಬಾಕ್, ಬೆಟ್ಟಸ್ವಾಮಿ, ಸಿದ್ದರಾಜು ಇನ್ನಿತರರು ಉಪಸ್ಥಿತರಿದ್ದರು. ಆ ಒಂದು ಅನುಕೂಲನ, ಸರ್ಕಾರಿ ಸವಲತ್ತುಗಳನ್ನ ಸಾಮಾನ್ಯವಾಗಿ ಬೇರೆ ಜಾತಿಯವರು, ಅಂದ್ರೆ ಏನು 101 ಜಾತಿಯವರು ಇದ್ದಾರೆ, ಆ ಜಾತಿಯವರು ಬಳಸ್ಕೊಳ್ತಾ ಇದ್ರು. ಆ ಬಳಸ್ಕೊಳ್ತಕ್ಕಂತ ಒಂದು ಸವಲತ್ತನ್ನ ನಾವು ಸಹ ನೋಡಿ, ನಾವು ಜನಾಂಗದಲ್ಲಿ ಅತಿ ಹೆಚ್ಚು ಜನ ಇದ್ದೀವಿ, ಬಹುಸಂಖ್ಯಾತರಿದ್ದೀವಿ. ಆ ಕಾರಣಕ್ಕೋಸ್ಕರ ನಮಗೆ ಒಳ ಮೀಸಲಾತಿ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಏನು ಬಂದಿದ್ರು ನಮ್ಮ ಹಿರಿಯರು, ಅದನ್ನ ನಾವು ಕೇಳ್ಕೊತಾ ಇದ್ದೀವಿ. ಮೀಸಲಾತಿ ಸಿಗ್ತಾ ಇಲ್ಲ, ಸಿಕ್ಕಿಲ್ಲ, ಇನ್ನೊಂದ 6% ಸಿಗ್ಲಿ ಅಂತ ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ಬಹುಸಂಖ್ಯಾತರಲ್ಲ ನಾವು, ತುಂಬಾ ಬಹುಸಂಖ್ಯಾತರು ನಮ್ಮಲ್ಲಿ, ನಾವು ದಲಿತರಲ್ಲಿ ತುಂಬಾ ನಾವು ತುಳಿತಕ್ಕೆ ಒಳಗಾದವರು, ಹಂಗಾಗಿ ನಮ್ಮನ್ನು ಸ್ವಲ್ಪ ದಲಿತರನ್ನಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಆದಿಜಾಂಬವ ಶಕ್ತಿ ಸೇನೆಯ ವತಿಯಿಂದ ಏನು ನಮ್ಮ ಸುಪ್ರೀಂ ಕೋರ್ಟ್ ಏನು ನಮಗೆ ತೀರ್ಪು ಕೊಟ್ಟಿದೆಯೋ ಅದನ್ನು ನಮ್ಮ ಮಾನ್ಯಗಳಾದ ಸಿದ್ದರಾಮಣ್ಣ ಅವರಿಗೆ, ನಮ್ಮಲ್ಲಿ ತುಂಬ ದಲಿತರುಗಳಿದ್ದೀವಿ, ದಲಿತರುಗಳನ್ನು ನಮ್ಮನ್ನು ಬಲಿದ್ರನ್ನು ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಇದು ನಮ್ಮ ಜಿಲ್ಲಾ ಆದಿ ಜಾಂಬವ ಶಕ್ತಿ ಸೇನೆ ವತಿಯಿಂದ, ನಮ್ಮ ಜಿಲ್ಲಾ ಆದಿ ಜಾಂಬವ ಶಕ್ತಿ ಸೇನೆ ವತಿಯಿಂದ ನಮ್ಮ ಹೈಕೋರ್ಟ್ ಇವಾಗ ಏನು ಸದಾಶಿವ ಆಯೋಗದಲ್ಲಿ ಒಳಮೀಸಲಾತಿ ಏನು ಜಾರಿಗೊಳಿಸಿದೆ, ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದೆ, ಅದನ್ನು ಆದಷ್ಟು ಬೇಗ ನಮ್ಮ ಸರ್ಕಾರದ, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬೇಗ ಅದನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಜನಾಂಗಕ್ಕೆ ಒಂದು ಸ್ವಲ್ಪ, ತುಂಬ ಬಡವರಿದ್ದೀವಿ, ಬಡತನ ಹೋಗ್ಲಾಡ್ಸೋಕ್ಕಾಗಿನ್ನು ಅನುಕೂಲ ಮಾಡಿದ್ರೆ ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ. ಧನ್ಯವಾದ. ಇರಲಿಕ್ಕೆ ನಮ್ಮ ಸಮುದಾಯ 30 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಮಂದಕ್ಷ ಇರ್ತಕ್ಕಂಥ ಅವರು ನಮ್ಮ ನೇತೃತ್ವದಲ್ಲಿ ಸುಮಾರು ಹೋರಾಟಗಳು, ಸಂಘಟನೆಗಳು, ನಿರಂತರ ಇರ್ತಕ್ಕಂಥ ಎಲ್ಲನೂ ಕೂಡ ಮಾಡ್ಕೊಂಡು ಬಂದು ಈಗ ನಮ್ಮ ಸಮುದಾಯ ಒಂದು ಮೊದಲ ಹೆಜ್ಜೆ ಸರ್ಕಾರಿ ಸೌಲಭ್ಯ ಪಡೀಲಿಕ್ಕೆ ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಮೀಸಲಾತಿ ಪಡೀಲಿಕ್ಕೆ ಒಂದು ಹೆಜ್ಜೆನ ಮುಟ್ಟಿ ಇರ್ತಕ್ಕಂಥದ್ದು ನಮ್ಮ ಒಂದು ಎಲ್ಲರ ಒಂದು ಹೋರಾಟದ ಪರವಾಗಿ ತುಂಬಾ ಖುಷಿ ಆಗ್ತದೆ. ಇದಕ್ಕೆ ಎಲ್ಲರೂ ಕೂಡ ನಮ್ಮ ಹೋರಾಟಗಾರರಿಗೆ ಹಾಗೂ ಸುಪ್ರೀಂ ಕೋರ್ಟ್ನ 6 ಬೆಂಚ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಈ ಮೂಲಕ, ಸಂಘದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎರಡನೇದಾಗಿ ಏನಪ್ಪ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಇದನ್ನ ಆದೇಶ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಯೋಜನೆ ಇರತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ಯ ಸಿದ್ದರಾಮಯ್ಯವರು, ದಯಮಾಡಿ ಈ ಒಂದು ಆದೇಶವನ್ನು ಕೂಲಂಕಷ ಪರಿಶೀಲನೆ ಮಾಡಿ ನಮ್ಮ ಮಾದಿಗ ಸಮುದಾಯ ಇರತಕ್ಕಂಥ ಸವಲತ್ತುಗಳನ್ನ ಪಡೆಯಬೇಕಾದ್ರೆ ಈ ಒಂದು ಒಳಮೇಸದ ವರ್ಗೀಕರಣ ತುಂಬ ಅವಶ್ಯಕತೆ ಆಗಿದೆ. ದಯಮಾಡಿ ಆದಷ್ಟು ಬೇಗ ಈ ರಾಜ್ಯದಲ್ಲಿ ಈ ಒಳಮೇಸದ ವರ್ಗೀಕರಣವನ್ನು ಜಾರಿ ಮಾಡಬೇಕು. ಜಾರಿ ಮಾಡಿ ನಮ್ಮ ಮಾದಿಗ ಸಮುದಾಯ ಮತ್ತು ಇದಕ್ಕೆಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಈ ಮೂಲಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಕೋರ್ಟ್ ಏನಾಗತ್ತೆ, ಒಂದು ತೀರ್ಪು ಕೊಟ್ಟಿದ್ದೆ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ, ಮಾದಿಗ ಜನಾಂಗಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿ ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆರ್ಡರ್ ಕೊಟ್ಟಿದ್ದೆ. ಆ ಸಿದ್ದರಾಮಯ್ಯನವರು ದಯಮಾಡಿ ನಮ್ಮಂತ ಎಲ್ಲ ಎಷ್ಟೋ ಒಂದು ಬಡವ ಕುಟುಂಬಗಳು ಉದ್ದಾರ ಆಗ್ತೀವಿ ಅನ್ನೋ ಬೇಡಿಕೆಗೋಸ್ಕರ ದಯಮಾಡಿ ಸರ್ಕಾರ ಅದನ್ನ ಅಂಗೀಕಾರ ಮಾಡಿ ನಮ್ಮ ದಲಿತ ಜನಾಂಗನ
ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿ 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ನಮ್ಮ ಹಿರಿಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಏನು ಮೀಸಲಾತಿನಲ್ಲಿ ಈ ಮಾದಿಗ ಜನಾಂಗಕ್ಕೆ ಒಂದೇ 1% ಸಿಕ್ಕಿದೆ, ನನಗೆ ಬಹಳ ನೋವು ಆಗಿದೆ ಅಂತ ಹೇಳಿ ಅವರು ಬಹಳ ಭಾವುಕರಾಗಿ ಹೇಳ್ಕೊಂಡಿದ್ರು. ನಮಗೂ ಸಹ ಅದೇ ಭಾವುಕತೆ ಇದೆ. ಸರ್ಕಾರ ಅತಿ ಶೀಘ್ರದಲ್ಲಿ ಈ ಒಂದು ವರದಿನ ಜಾರಿ ಮಾಡಬೇಕು ಅನ್ನೋ ಒತ್ತಾಯ ನಮ್ಮ ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಸಭೆ ಕರೆದಿದ್ದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ಸಂಘ ಇಡೀ ಜಿಲ್ಲೆಯಲ್ಲಿ ಬೃಹತ್ ಇದರಲ್ಲಿ ಬೆಳೆದಿದೆ. ನಾವು ಈ ಒಂದು ಸಂಘದ ವತಿಯಿಂದ ಏನು ಇವತ್ತು ಸುಪ್ರೀಂ ಕೋರ್ಟು ಸದಾಶಿವ ಆಯೋಗ ವರದಿನ ಜಾರಿ ಮಾಡಲಿಕ್ಕೆ ಏನು ಆರ್ಡಿನೆನ್ಸ್ನ ತೀರ್ಮಾನ ಆಗಿತ್ತು, ಆ ತೀರ್ಮಾನದ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ನಾವು ಧನ್ಯವಾದ ಹೇಳಿ, ಅದೇ ರೀತಿ ಸದಾಶಿವ ಆಯೋಗ ವರದಿ ಏನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ, ಆ ರಾಜ್ಯ ಸರ್ಕಾರಕ್ಕೆ ಅತಿ ಶೀಘ್ರದಲ್ಲಿ ಈ ವರದಿನ ಜಾರಿ ಮಾಡಬೇಕು, ನಮ್ಮ ಜನಾಂಗಕ್ಕೆ ಬಡ ಜನತೆಗೆ ನ್ಯಾಯ ಸಿಗುವಂತೆ ಮತ್ತು ಅವರ ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಮಕ್ಕಳಿಗೆ ಏನು ಉದ್ಯೋಗಾವಕಾಶ ಆಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಎಲ್ಲದಕ್ಕೂ ಸಹ ಒಂದು ಅವಕಾಶ ಸಿಗುತ್ತೆ. ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಒಂದೇ, ಈ ಬಡ ಜನತೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಆದಿಜಾಂಬವ ಶಕ್ತಿ ಸೇನೆ ಗ್ರಾಮೀಣಾಭಿವೃದ್ಧಿ ಸಂಘ ತುಮಕೂರು ಜಿಲ್ಲೆ ಆದ ನಾನು ಪ್ರಧಾನ ಕಾರ್ಯದರ್ಶಿಯಾದ ಜಿ ರಾಜಣ್ಣ ಆದ ನಾನು ಏನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡುವುದು ಹಾಗೂ ಕಳೆದ 2 ದಿನಗಳಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ. ಅದೇನಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಳಮೀಸಲಾತಿಯನ್ನ ಅಂಗೀಕಾರ ಮಾಡಿ ಆದೇಶ ನೀಡುತ್ತದೆ. ಒಳಮೀಸಲಾತಿ ಪ್ರಕಾರನ ಏನು ಕೆನೆ ಪದರನ್ನು ಸಹ ಕೆಲವು ನ್ಯಾಯಮೂರ್ತಿಗಳು ಸೂಚಿಸುತ್ತಿರ್ತಾರೆ. ಏನು ಒಳಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ, ಅದು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಮಾದಿಗ ಬಂಧುಗಳಿಗೆ ಹಾಗೂ 101 ಜಾತಿಯ ಪರಿಶಿಷ್ಟ ಜಾತಿಗಳಿಗೆ ಬಹಳ ಸಂತೋಷದ ದಿನವಾಗಿರುತ್ತದೆ ಇಂದು. ಆದ್ದರಿಂದ ನಮ್ಮ ಘನ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರ ಸಾಧನೆ